ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಹತ್ರ ಇರೋ ಯಾವ್ಯಾವ ಗಾರ್ಡನ್ ಪ್ರಾಡಕ್ಟ್ಸ್ ಅಮೆಝಾನಲ್ಲಿ ತೊಗೊಂಡಿರೋದು ಅನ್ನೋದನ್ನು ತೋರಿಸ್ತೀನಿ. ಈ ಗಾರ್ಡನ್ ಪ್ರಾಡಕ್ಟ್ಸ್ ಎಲ್ಲ ಇವಾಗ ರೀಸೆಂಟಾಗಿ ತೊಗೊಂಡಿರೋದಲ್ಲ, ವೀಡಿಯೋಗೋಸ್ಕರ ತೊಗೊಂಡಿರೋದಲ್ಲ, 2-3 ಇಯರ್ಸ್ ಬ್ಯಾಕ್ ತೊಗೊಂಡಿರೋವಂಥದ್ದು. ಇಷ್ಟೋವರೆಗೆ ನಾನು ಯೂಸ್ ಮಾಡಿಬಿಟ್ಟು ಕೆಲವು ಪ್ರಾಡಕ್ಟ್ಸ್ ಹಳೇದಾಗಿದೆ, ಆದರೂ ಕೂಡ ಅದರ ಲಿಂಕ್ನ ನಾನು ಹಾಕ್ತೀನಿ. ಗಾರ್ಡನ್ ಪ್ರಾಡಕ್ಟ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಎಸೆನ್ಷಿಯಲ್ ಆಗಿರೋದು ಯಾವುದು ಅಂತ ಅಂದರೆ ವಾಟರ್ ಕ್ಯಾನ್ ಅಥವಾ ಸ್ಪ್ರೇ ಬಾಟಲ್. ಇದೆರಡು ಗಾರ್ಡನಲ್ಲಿ ಇರಲೇಬೇಕು. ಸ್ಪ್ರೇ ಬಾಟಲ್ ಯಾವುದಕ್ಕೆ ಅಂದರೆ ಪೆಸ್ಟಿಸೈಡ್ನ ಸ್ಪ್ರೇ ಮಾಡೋಕ್ಕೆ ಸ್ಪ್ರೇ ಬಾಟಲ್ ಬೇಕೇ ಬೇಕು. ಸಾಮಾನ್ಯವಾಗಿ ಎಲ್ಲ ತರಕಾರಿ ಗಿಡಗಳಿಗೆ, ಹೂವಿನ ಗಿಡಗಳಿಗೆ, ಆರ್ನಮೆಂಟಲ್ ಪ್ಲ್ಯಾಂಟ್ಸಿಗೆ, ಪ್ರತಿಯೊಂದು ಗಿಡಗಳಿಗೂ ರೋಗಗಳು ಬರೋದಾಗಲಿ, ಹುಳುಗಳು ಬರೋದಾಗಲಿ ಬಂದೇ ಬರುತ್ತೆ. ಆವಾಗ ಪೆಸ್ಟಿಸೈಡ್ನ ಸ್ಪ್ರೇ ಮಾಡೋದಕ್ಕೆ ಈ ಸ್ಪ್ರೇ ಬಾಟಲ್ ಬೇಕೇ ಬೇಕು. ಇದಷ್ಟೇ ಅಲ್ಲ, ನಾವು ಸೀಡ್ಸ್ನ ಜರ್ಮಿನೇಟ್ ಮಾಡಬೇಕಾದ್ರೆ ಅಥವಾ ಚಿಕ್ಕ ಸಸಿಗಳಿದ್ದಾಗ ನಾವು ಪೈಪಲ್ಲಿ ನೀರು ಹಾಕೋಕ್ಕಾಗಲ್ಲ, ಅವಾಗ ಈ ಸ್ಪ್ರೇ ಬಾಟಲಿಂದ ನಾವು ನೀರು ಹಾಕ್ಬೋದು. ವಾಟರ್ ಕ್ಯಾನ್ಗಳು ನಮ್ಗೆ ಎಲ್ಲಿ ಯೂಸ್ ಆಗುತ್ತೆ ಅಂತ ಅಂದರೆ, ನಾವು ಎಲ್ಲ ಕಡೆನೂ ಪೈಪಲ್ಲಿ ಅಥವಾ ಮಗ್ಗಲ್ಲಿ ನೀರು ಹಾಕೋಕ್ಕಾಗಲ್ಲ. ಇಂಡೋರಲ್ಲಿ ಇಟ್ಟಿರೋ ಪ್ಲ್ಯಾಂಟ್ಸ್ ಆಗಿರ್ಬೋದು, ಅಥವಾ ಕಾರ್ನರ್ ಸ್ಟ್ಯಾಂಡಲ್ಲಿ ಇಟ್ಟಿರೋ ಪ್ಲ್ಯಾಂಟ್ ಆಗಿರ್ಬೋದು, ಟೀಪಾಯ್ ಮೇಲಿರೋ ಪ್ಲ್ಯಾಂಟ್ ಆಗಿರ್ಬೋದು, ಅಥವಾ ಯಾವುದೇ ಚಿಕ್ಕ ಪಾಟಲ್ಲಿ ಹಾಕಿರೋ ಅಂಥ ಗಿಡಗಳಿಗೆ ನಾವು ಮಗ್ಗಲ್ಲಿ ಪೈಪಲ್ಲಿ ನೀರು ಹಾಕೋಕ್ಕಾಗಲ್ಲ, ತುಂಬ ಜಾಸ್ತಿ ಆಗುತ್ತೆ. ಆವಾಗ ನಾವು ಈ ವಾಟರ್ ಕ್ಯಾನ್ಗಳನ್ನ ಯೂಸ್ ಮಾಡ್ಕೋಬೋದು. ರೇಲಿಂಗ್ಸಿಗೆ ಹಾಕುವಂಥ ಮೆಟಲ್ ಪ್ಲ್ಯಾಂಟರ್ ಇದು. ಇದನ್ನು ನಾನು 3 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಕಲರ್ ಆಗಲಿ, ಡಿಸೈನ್ ಆಗಲಿ ಏನೂ ಆಗಿಲ್ಲ, ಮೆಟೀರಿಯಲ್ ಕೂಡ ಚೆನ್ನಾಗೇ ಇದೆ. ಇದು 4 ಸ್ಟ್ಯಾಂಡಿಂದು 1 ಸೆಟ್ ಬರುತ್ತೆ. 1ರಲ್ಲಿ 4 ಈ ರೀತಿ ಸ್ಟ್ಯಾಂಡ್ಗಳಿರುತ್ತೆ. ತುಂಬಾ ವರ್ತ್ ಅಂತ ಹೇಳ್ಬೋದು. ನೀವು ನೋಡಿರ್ಬೋದು ತುಂಬ ವೀಡಿಯೋಸಲ್ಲಿ ನಾನು ಇದನ್ನು ತೋರಿಸಿದ್ದೀನಿ, ಹಾಗೆ ತುಂಬ ಪಾಟ್ಗಳನ್ನು ಕೂಡ ಇಡೋದನ್ನು ತೋರಿಸಿದ್ದೀನಿ. ಸಿರಾಮಿಕ್ ಪಾಟ್ಗಳನ್ನಾಗಿರ್ಬೋದು, ಆ್ಯಂಥೋರಿಯಂಗಳನ್ನಾಗಿರ್ಬೋದು, ತುಂಬ ವೀಡಿಯೋಗಳಲ್ಲಿ ಇದನ್ನು ನಾನು ತೋರಿಸಿದ್ದೀನಿ. ಪಾಟ್ಗಳನ್ನ ನಾನು ಒಂದೊಂದ್ಸಲ ಬೇರೆ ಬೇರೆ ರೀತಿ ಅರೇಂಜ್ ಮಾಡಬೇಕಾದ್ರೆ ದೊಡ್ಡ ಪಾಟ್ಗಳನ್ನು ಕೂಡ ಇದರಲ್ಲಿ ಇಡ್ತೀನಿ. ಸಕ್ಯುಲೆಂಟ್ಸ್ ಮತ್ತು ಕ್ಯಾಕ್ಟಸ್ ಈ ರೀತಿ ಪ್ಲ್ಯಾಂಟ್ಸ್ನೆಲ್ಲ ತುಂಬ ಚಿಕ್ಕ ಪಾಟ್ಗಳಲ್ಲೇ ಬೆಳೆಸಬೇಕು. ದೊಡ್ಡ ಪಾಟ್ಗಳಲ್ಲಿ ಹಾಕಿದರೆ ತುಂಬ ಬೇಗ ಕೊಳ್ತೋಗುತ್ತೆ, ಯಾಕೆಂದರೆ ಈ ಗಿಡಗಳಿಗೆ ತುಂಬ ಕಡಿಮೆ ನೀರು ಬೇಕು. ಹಾಗಾಗಿ ತುಂಬ ಚಿಕ್ಕ ಪಾಟ್ಗಳಲ್ಲಿ ಬೆಳೆದಾಗ ನೋಡೋಕೆ ಕೂಡ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚಿಕ್ಕ ಸೈಜಿನ ಪಾಟ್ಗಳು ಬೇಕಾದರೆ ಇದು ಕೂಡ ಅಮೆಝಾನಲ್ಲಿ ಸಿಗುತ್ತೆ. ಇದು 1 ಸೆಟ್ ಇರುತ್ತೆ, 20 ಪೀಸಸ್ ಆ ರೀತಿ ಬರುತ್ತೆ. ಇದು ಕೂಡ ತುಂಬ ವರ್ತ್ ಇದೆ. ನನ್ನ ಹತ್ರ ಸಕ್ಯುಲೆಂಟ್ಸ್ ಕಲೆಕ್ಷನ್ ಜಾಸ್ತಿ ಇರೋದ್ರಿಂದ ಈ ಚಿಕ್ಕ ಪಾಟ್ಗಳು ನನಗೆ ತುಂಬ ಯೂಸ್ ಆಗುತ್ತೆ. ಜೊತೆಗೆ ನಾನು ಯಾವುದಾದ್ರೂ ಗಿಡಗಳನ್ನ ಪ್ರೊಪಗೇಷನ್ ಮಾಡಬೇಕಾದ್ರೆ, ಚಿಕ್ಕ ಕಟಿಂಗ್ಗಳನ್ನ ಹಾಕೋಬೇಕಾದ್ರೆ ಕೂಡ ಇದನ್ನು ಯೂಸ್ ಮಾಡ್ಕೊಳ್ತೀನಿ. ಇದು ಡ್ರಿಪ್ ಇರಿಗೇಷನ್ ಕಿಟ್ ಅಂತ. ಇದಂತೂ ಸಮ್ಮರ್ ಟೈಮಲ್ಲಿ, ಜೊತೆಗೆ ನಾವು 3-4 ದಿನ ಮನೆಯಿಂದ ಎಲ್ಲಾದರೂ ಆಚೆ ಹೋಗಿರ್ತೀವಿ, ಗಿಡಗಳಿಗೆ ನೀರು ಹಾಕೋಕ್ಕೆ ಯಾರೂ ಇರಲ್ಲ, ಅಂಥ ಟೈಮಲ್ಲಿ ಇದು ತುಂಬ ಯೂಸ್ ಆಗುತ್ತೆ. ಗ್ರೋ ಬ್ಯಾಗ್ಗಳು, ಇದ್ರ ಬಗ್ಗೆ ಕಮೆಂಟ್ಸಲ್ಲಿ ನನಗೆ ಪದೇ ಪದೇ ಎನ್ಕ್ವೈರೀಸ್ ಬರ್ತಾನೆ ಇರುತ್ತೆ, ಯಾವ ಕಂಪ್ನಿ ಗ್ರೋ ಬ್ಯಾಗ್ಸ್ ಚೆನ್ನಾಗಿರುತ್ತೆ ಅಂತ. ಯಾವಾಗಲೂ ನೀವು ಗ್ರೋ ಬ್ಯಾಗ್ಗಳನ್ನ ತೊಗೋಬೇಕಾದ್ರೆ ಅದರ ರಿವ್ಯೂಸ್ನ ಓದ್ಬಿಟ್ಟೇ ತಗೊಳ್ಳಿ, ತುಂಬ ತಿಕ್ಕಾಗಿರೋಂಥದ್ದನ್ನೇ ನೋಡಿ ತೊಗೋಬೇಕು. ತೆಳುವಾಗಿರೋದು ಜಾಸ್ತಿ ದಿನ ಬರಲ್ಲ. ಈ ರೀತಿ ತಿಕ್ಕಾಗಿರೋ ಮೆಟೀರಿಯಲ್ ತೊಗೊಂಡ್ರೆ ನಮಗೆ ಪ್ರತಿ ವರ್ಷ ಗ್ರೋ ಬ್ಯಾಗ್ ತೊಗೊಳೋದಿರಲ್ಲ, ಒಂದ್ಸಲ ಇನ್ವೆಸ್ಟ್ ಮಾಡಿದರೆ ಸಾಕು, ತುಂಬ ವರ್ಷ ತನಕ ಬರುತ್ತೆ, 5-6 ವರ್ಷಕ್ಕಿಂತ ಜಾಸ್ತಿ ಬರುತ್ತೆ. ಅದರಲ್ಲೂ ತರಕಾರಿ ಗಿಡಗಳನ್ನ ಬೆಳೆಯೋದಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ತುಂಬ ಮಣ್ಣು ಹಿಡಿಸುತ್ತಲ್ಲ, ಹಾಗಾಗಿ ತರಕಾರಿ ಗಿಡಗಳನ್ನ ಬೆಳೆಸೋದು ತುಂಬ ಉತ್ತಮ. ಈ ಗ್ರೋ ಬ್ಯಾಗ್ಗಳಲ್ಲಿ ಹೂವಿನ ಗಿಡ, ತರಕಾರಿ ಗಿಡ, ಯಾವ ಗಿಡಗಳನ್ನ ಬೇಕಾದರೂ ಬೆಳೆಸ್ಬೋದು. ಸೊಪ್ಪುಗಳನ್ನ ಬೆಳೆಯೋದಕ್ಕೆ ಅಂತಲೇ ಅಗಲ ಜಾಸ್ತಿ, ಉದ್ದ ಕಡಿಮೆ ಇರೋವಂಥ ಗ್ರೋ ಬ್ಯಾಗ್ಗಳು ಕೂಡ ಸಿಗುತ್ತೆ. ಡಿಫ್ರೆಂಟ್ ಸೈಜ್ಗಳಲ್ಲಿ ಈ ಗ್ರೋ ಬ್ಯಾಗ್ಗಳು ಬರುತ್ತೆ, ಅದೇ ರೀತಿ ರೇಟ್ ಕೂಡ ಬೇರೆ ಬೇರೆ ರೀತಿ ಇರುತ್ತೆ. ಸೀಡ್ಲಿಂಗ್ ಟ್ರೇ, ನಾವು ಬೇರೆ ಬೇರೆ ಪಾಟ್ಗಳಲ್ಲಿ ಬೀಜಗಳನ್ನ ಹಾಕಿ ಬೆಳೆಯೋದಕ್ಕಿಂತ ಇದರಲ್ಲಿ ಒಂದೇ ಟ್ರೇನಲ್ಲಿ ಹಾಕಿ ಬೆಳೆಸ್ಬೋದು. ಇದರಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಆದರೆ ಕಟ್ಟಿಂಗ್ಗಳನ್ನ ಕೂಡ ಹಾಕಿಬಿಟ್ಟು ಬೆಳೆಸ್ಬೋದು. ನಾನು ಜೇಡ್ ಪ್ಲ್ಯಾಂಟ್ ಕಟ್ಟಿಂಗ್ನ ಇದರಲ್ಲಿ ಹಾಕೋದನ್ನು ತೋರಿಸಿದ್ದೆ, ತುಂಬಾ ಯೂಸ್ ಆಯಿತು. ನಾವು ತುಂಬ ಪಾಟ್ಗಳಲ್ಲಿ ಹಾಕಿಟ್ಕೊಳ್ಳೋದಕ್ಕಿಂತ ಇದರಲ್ಲಿ ಒಂದೇ ಟ್ರೇನಲ್ಲಿ ನಾವು ಬೆಳಿಬಹುದು. ಸಿರಾಮಿಕ್ ಪಾಟ್ಗಳ ಬಗ್ಗೆ ಕೂಡ ನೀವು ತುಂಬ ಕೇಳ್ತಾ ಇರ್ತೀರ, ಆದರೆ ಎಲ್ಲ ಸೈಜಿನ ಸಿರಾಮಿಕ್ ಪಾಟ್ಗಳನ್ನ ನಾವು ಆನ್ಲೈನಲ್ಲಿ ತರ್ಸೋಕ್ಕಾಗಲ್ಲ, ಕೆಲವು ದೊಡ್ಡ ಸೈಜ್ ಇರುತ್ತೆ, ಈ ಸೈಜಿನೆಲ್ಲ ನಾವು ಶಾಪಲ್ಲೇ ತೊಗೋಬೇಕಾಗತ್ತೆ. ಸಣ್ಣ ಸೈಜಿನ ಪಾಟ್ಗಳನ್ನೆಲ್ಲ ನಾವು ಆನ್ಲೈನಲ್ಲಿ ತರಿಸ್ಬೋದು. ಸಿರಾಮಿಕ್ ಪಾಟ್ಗಳದ್ದು ರೇಟು ಆನ್ಲೈನಲ್ಲಿ ತುಂಬ ಜಾಸ್ತಿ ಕೂಡ ಇರುತ್ತೆ. ಹೊರಗಡೆ ಇವಾಗ ಫುಟ್ಪಾತ್ಗಳಲ್ಲಿ ಅಥವಾ ಯಾವುದಾದ್ರೂ ಸೇಲ್ಗಳು ಮಾರ್ತಾ ಇರ್ತಾರೆ, ಅಂಥ ಕಡೆನೇ ಸ್ವಲ್ಪ ರೀಸನಬಲ್ ಆಗಿ ಸಿಗುತ್ತೆ. ಫ್ಯಾನ್ಸಿ ಆಗಿರೋ ಪಾಟ್ಸ್ ಬೇಕು ಅಂದರೆ ನಾವು ಆನ್ಲೈನಲ್ಲಿ ತರಿಸ್ಬೋದು. ಹೊರಗಡೆ ಆ ರೀತಿ ಪಾಟ್ಗಳನ್ನ ನಾವು ತುಂಬ ಹುಡ್ಕೊಂಡು ಹೋಗಬೇಕಾಗತ್ತೆ, ಆನ್ಲೈನಲ್ಲಾದರೆ ತುಂಬ ಈಸಿಯಾಗಿ ಸಿಗುತ್ತೆ. ಈ ಮೆಟಲ್ ಸ್ಟ್ಯಾಂಡ್ ಇದೆಯಲ್ಲ, ಇದು 2-ಸ್ಟೆಪ್ ಪಾಟ್ ಹೋಲ್ಡರ್ ಅಂತ. ಇದನ್ನು ನಾನು ಅಮೆಝಾನಲ್ಲಿ ತರಿಸಿ 6 ಇಯರ್ಸ್ ಆಯಿತು. ಇಷ್ಟೋವರೆಗೆ ಇದು ಚೆನ್ನಾಗೇ ಇದೆ. ಇವಾಗ ಇದ್ರ ಪೇಂಟ್ ಸ್ವಲ್ಪ ಹೋಗ್ತಾ ಇದೆ, ಇವಾಗಲೂ ಪೇಂಟ್ ಮಾಡಿಕೊಂಡ್ರೆ ಇದು ಚೆನ್ನಾಗೇ ಇರುತ್ತೆ.
ಸ್ಟ್ಯಾಂಡ್ ತರಿಸಿದಾಗ ನನಗೆ ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು, ಆದರೆ ತುಂಬ ಸ್ಟರ್ಡಿಯಾಗಿದೆ. ಎಷ್ಟು ವೆಯ್ಟ್ ಇರುವಂಥ ಪಾಟ್ಗಳನ್ನು ಕೂಡ ನಾವು ಇದರಲ್ಲಿ ಇಡಬಹುದು. ಈ 5 ಸ್ಟೆಪ್ ಇರುವಂಥ ಪಾಟ್ಗಳನ್ನ ನೀವು ಸ್ಟ್ರಾಬೆರಿ ಗಿಡಗಳನ್ನ ನಾನು ಹಾಕಿರೋದನ್ನ ನೋಡಿದ್ದೀರಾ. ಇದನ್ನ ವರ್ಟಿಕಲ್ ಗಾರ್ಡನ್ ಪಾಟ್ಸ್ ಅಂತಲೂ ಹೇಳ್ತಾರೆ. ಮನೆ ಗೋಡೆಗೆ ನಾವು ವರ್ಟಿಕಲ್ ಗಾರ್ಡನ್ ಮಾಡ್ಕೊಳ್ಳೋದಕ್ಕೆ ಯಾರಿಗೆ ಅವಕಾಶ ಇರಲ್ಲ ಅವರು ಈ ರೀತಿ ಪಾಟ್ಗಳನ್ನ ನೀವು ತಗೋಬೋದು. ಹ್ಯಾಂಡ್ ಗ್ಲೌಸ್, ಇದು ಕೆಲವರಿಗೆ ಬೇಕೇ ಬೇಕಾಗುತ್ತೆ, ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಅಥವಾ ಕೆಲವು ಪ್ಲ್ಯಾಂಟ್ಸ್ನ ಮುಟ್ಟಿದಾಗ ಅಲರ್ಜಿ ಆಗುತ್ತೆ. ಹಾಗಿದ್ದಾಗ ಅವರು ಗಾರ್ಡನಿಂಗ್ ಮಾಡಬೇಕಾದ್ರೆ ಹ್ಯಾಂಡ್ ಗ್ಲೌಸ್ ಹಾಕ್ಕೊಳ್ಳೇಬೇಕಾಗತ್ತೆ. ಗಾರ್ಡನಿಂಗ್ದೇ ಬೇರೆ ಹ್ಯಾಂಡ್ ಗ್ಲೌಸ್ ಬರುತ್ತೆ, ಒಂದು ಸೈಡ್ ರಬ್ಬರ್ ಇರುತ್ತೆ, ಇನ್ನೊಂದು ಸೈಡ್ ಕ್ಲಾತ್ ಇರುತ್ತೆ. ನಾನು ಹೆಚ್ಚಾಗಿ ರೋಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಅಥವಾ ಬೋಗನ್ವಿಲಿಯಾ ಕಟ್ಟಿಂಗ್ ಮಾಡಬೇಕಾದ್ರೆ ಸಕ್ಯುಲೆಂಟ್ಸ್ ಅಥವಾ ಕ್ಯಾಕ್ಟಸ್ ಈ ರೀತಿ ಪ್ಲ್ಯಾಂಟ್ಸ್ನ ಮುಳ್ಳಿರೋಂಥ ಪ್ಲ್ಯಾಂಟ್ಸ್ನ ಮುಟ್ಟಬೇಕಾದ್ರೆ ಹೆಚ್ಚಾಗಿ ನಾನು ಹ್ಯಾಂಡ್ ಗ್ಲೌಸ್ನ ಯೂಸ್ ಮಾಡ್ಕೊಳ್ತೀನಿ. ಕೆಲವು ಪಾಯ್ಸನಸ್ ಪ್ಲ್ಯಾಂಟ್ಸ್ ಇರುತ್ತೆ, ಹೌಸ್ ಪ್ಲ್ಯಾಂಟ್ಸ್ ಆದರೂ ಕೂಡ ಕೆಲವು ಅಲರ್ಜಿಕ್ ಆಗಿರುತ್ತೆ. ಸ್ಕಿನ್ನಿಗೆ ಟಚ್ ಆದರೆ ತುಂಬ ಹೊತ್ತಿನ ತನಕ ಇಚ್ಚಿಂಗ್ ಇರುತ್ತೆ, ಹಾಗಾಗಿ ಗ್ಲೌಸ್ ಹಾಕೋಬೇಕಾಗತ್ತೆ. ಇನ್ನು ನಮ್ಮ ಹತ್ರ ಇಷ್ಟೇ ಕಡಿಮೆ ಪ್ಲ್ಯಾಂಟ್ಸ್ ಇದ್ರೂ, ಎಷ್ಟೇ ಚಿಕ್ಕ ಗಾರ್ಡನ್ ಮಾಡಿದ್ರು ಕೆಲವು ಗಾರ್ಡನ್ ಟೂಲ್ಸ್ನ ಇಟ್ಕೊಳ್ಳೇಬೇಕಾಗತ್ತೆ. ಗಿಡಗಳನ್ನ ಕಟ್ ಮಾಡೋದಕ್ಕೆ ಸೀಸರ್ ಬೇಕೇ ಬೇಕು, ಹಾಗೆ ಮಣ್ಣನ್ನು ಮೇಲೆ ಕೆಳಗೆ ಮಾಡೋದಕ್ಕಾಗಿರ್ಬೋದು, ಮಣ್ಣನ್ನು ಒಂದು ಪಾಟಿಂದ ಇನ್ನೊಂದು ಪಾಟಿಗೆ ಎತ್ತಾಕೋದಕ್ಕಾಗಿರ್ಬೋದು 2-3 ಗಾರ್ಡನ್ ಟೂಲ್ಸ್ ಅಂತೂ ಬೇಕೇ ಬೇಕು. ಗಾರ್ಡನ್ ಟೂಲ್ಸಲ್ಲಿ ಈ ಕಟ್ಟರ್ ಒಂದ್ಬಿಟ್ಟು ಬೇರೆ ಎಲ್ಲ ಗಾರ್ಡನ್ ಟೂಲ್ಸು ನಿಮಗೆ ಒಂದು ಸಲ ತೆಗೆದಿಟ್ಕೊಂಡ್ರೆ ಸಾಕು, ತುಂಬ ವರ್ಷ ತನಕ ಬರುತ್ತೆ. ಆದರೆ ಈ ಕಟ್ಟರ್ ಮಾತ್ರ ತುಂಬ ಕ್ಲೀನಾಗಿ ಇಟ್ಕೋಬೇಕು, ತುಂಬ ಬೇಗ ರಸ್ಟ್ ಬರುತ್ತೆ, ಹಾಗಾಗಿ ಇದನ್ನು ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ. ನಾನು ಹಾಗಾಗಿ 2-3 ಕಟ್ಟರ್ಗಳನ್ನ ಇಟ್ಕೊಂಡಿದ್ದೀನಿ. ಈ ಕುರ್ಫಿ ಇದೆಯಲ್ಲ, ಇದು 2-3 ಸೈಜಲ್ಲಿ ಬರುತ್ತೆ. ದೊಡ್ಡ ಪಾಟ್ಗಳಿಗಂತೂ ಇದು ತುಂಬ ಯೂಸ್ ಆಗುತ್ತೆ. ದೊಡ್ಡ ಪಾಟ್ಗಳಲ್ಲಿ ನಾವು ಈ ಕಡ್ಡಿಯಿಂದ ಮಣ್ಣನ್ನು ಲೂಸ್ ಮಾಡೋದು ಕಷ್ಟ, ಆವಾಗ ಇದರಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದು. ಇದು ಸೆಲ್ಫ್ ವಾಟ್ರಿಂಗ್ ಪಾಟ್ಸ್ ಅಂತ, ಇದರಲ್ಲಿ ನಾವು ಕೆಳಗಡೆ ನೀರು ಹಾಕಿದರೆ ಮೇಲ್ಗಡೆ ಗಿಡದ ಬೇರ್ಗಳಿಗೆ ನೀರು ಹೋಗುತ್ತೆ. ಈ ಸೆಲ್ಫ್ ವಾಟ್ರಿಂಗ್ ಪಾಟ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆನೇ ಒಂದು ವಿಡಿಯೋ ಹಾಕಿದ್ದೀನಿ ನನ್ನ ಚಾನಲ್ನಲ್ಲಿ. ಇಂಡೋರಲ್ಲಿ ಇಟ್ಕೊಳ್ಳೋದಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇಂಡೋರಲ್ಲಿ ಇಟ್ಕೊಳ್ಳೋದ್ರಿಂದ ನೀವು ಯಾವುದೇ ಪ್ಲೇಸಲ್ಲಿ ಇಡಿ, ಆ ಪ್ಲೇಸಲ್ಲಿ ನೀರಾಗಲ್ಲ, ಗಲೀಜಾಗಲ್ಲ. ಬೋನ್ಸಾಯ್ ಮಾಡಿರೋರಿಗೆ, ಮಿನಿಯೇಚರ್ ಗಾರ್ಡನ್ ಮಾಡಿರೋರಿಗೆ ಅಥವಾ ಟ್ರೇ ಗಾರ್ಡನ್ ಮಾಡಿರೋರಿಗೆ ಮಿನಿಯೇಚರ್ ಟಾಯ್ಸ್ ಅಂತ ಸಿಗುತ್ತೆ, ಗಾರ್ಡನ್ ಟಾಯ್ಸ್ ಅಂತ. ಇದರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ವರ್ಟಿಕಲ್ ಗಾರ್ಡನ್ಗೆ ಪಾಟ್ಸ್ನ ಕೂಡ ನಾನು ಅಮೆಝಾನಲ್ಲೇ ಪರ್ಚೇಸ್ ಮಾಡಿರೋದು, ಅದರ ಲಿಂಕ್ನ ಕೂಡ ನಾನು ಹಾಕಿರ್ತೀನಿ. ಇವಾಗ ಗಾರ್ಡನಿಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ ಪ್ರತಿಯೊಂದು ಕಡೆಯೂ ಈಸಿಯಾಗಿ ಸಿಗುತ್ತೆ, ದೊಡ್ಡ ನರ್ಸರಿಗಳಲ್ಲಿ ಸಿಗುತ್ತೆ ಅಥವಾ ಗಾರ್ಡನ್ ಸ್ಟೋರ್ಗಳೇ ಇರುತ್ತೆ ಅದರಲ್ಲಿ ಸಿಗುತ್ತೆ. ಮೊದಲೆಲ್ಲ ಗಾರ್ಡನ್ ಪ್ರಾಡಕ್ಟ್ಸ್ ಎಲ್ಲ ಕಡೆ ಸಿಗ್ತಾ ಇರಲಿಲ್ಲ, ತುಂಬ ಹುಡ್ಕೊಂಡು ಹೋಗಬೇಕಾಗಿತ್ತು, ಹಾಗಾಗಿ ಕೆಲವು ಪ್ರಾಡಕ್ಟ್ಸ್ನ ನಾನು ಒಂದು 5-6 ಇಯರ್ಸಿಂದನೇ ಅಮೆಝಾನಿಂದ ತರ್ಸೋಕ್ಕೆ ಶುರು ಮಾಡಿದ್ದೆ.